ಕೊಟ್ಟಿರೋ ಯಾವೊಬ್ಬ ವ್ಯಕ್ತಿನೂ ಕಾಲಿಗೆ ಪಾದರಕ್ಷೆ ಸೊಂಟಕ್ಕೆ ಬೆಲ್ಟ್ ಅಥವಾ ಲೆದರ್ ಸಂಬಂಧಪಟ್ಟಿದ್ ಯಾವುದು ಹಾಕೊಂಬರಂಗಿಲ್ಲ ಅದು ಕೂಡ ಕೊಟ್ಟಾಗ್ಲಿಂದಲೇ नमस्कार स्नेहितरे नानिवत्तु श्री बेंकि ब्रह्मलिंगेश्वर स्वामी अवर जात्रा महोत्सव बंदिदीनि बहुश ई रीति ओंदु जात्रे ई रीति ओंदु देवरन्न जगत्तल्लि मत्तोंदु नीवु काणलिक्के सिगल्ल अंत विशेषवादु जगत्तल्लि एल्लू इल्ल अद कुरितु केलवोंदु ಇಲ್ಲಿನ ಗ್ರಾಮಸ್ಥರು ಇದನ್ನ ನೋಡಿರೋರಲ್ಲಿ ತಿಳಿಸ್ತಾರೆ ಗುರುಗಳೇ ನಮಸ್ಕಾರ ಯಾವ ಊರು ನಿಮ್ಮದು ನಮ್ಮದು ಜೈಪುರ ಗಡಿತ್ರ ಹಾ ನೀವು ಈ ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತೀರಿ ಸುಮಾರು ವರ್ಷದಿಂದ ಬಂದಿದ್ದೀವಿ ಹಾ ಹಾ ಏನು ವಿಶೇಷ ಏನು ಈ ಬೇರೆ ಜಾತ್ರೆಗೂ ಇದಕ್ಕೂ ಏನು ವಿಶೇಷ ಈ ಜಾತ್ರೆ ಈ ಜಾತ್ರೆ ಅದ್ಭುತವಾಗಿ ನಡೆಯೋ ಜಾತ್ರೆ ಯಾವ ಜಾತ್ರೆನೂ ಇಲ್ಲ ಹಾ ಬರಿ ಭಯಂಕರ ಹಾಸನ ಜಿಲ್ಲೆ ಅಲ್ಲ ಕರ್ನಾಟಕ ಅಲ್ಲ ಭಾರತ ಅಲ್ಲ ವಿಶ್ವದಲ್ಲೇ ಎಲ್ಲೂ ಇಲ್ಲ ನೋಡಿ ಇಲ್ಲಿರೋ ಯಾವೊಬ್ಬ ವ್ಯಕ್ತಿನೂ ಕಾಲಿಗೆ ಪಾದರಕ್ಷೆ ಸೊಂಟಕ್ಕೆ ಬೆಲ್ಟ್ ಅಥವಾ ಲೆದರ್ ಸಂಬಂಧಪಟ್ಟಿದ್ ಯಾವುದು ಹಾಕೊಂಬರಂಗಿಲ್ಲ ಅದು ಹಾ ಕೂಡ ಕೊಟ್ಟಾಗ್ಲಿಂದಲೇ ಹಾ ಅವಾಗ್ಲಿಂದ ಕಾಲಿ ಚಪ್ಪಲಿ ಹಾಕಲ್ಲ ಊರಲ್ಲಿ ಊರರೆ ಹಾಕಲ್ಲ ಹಾ ಹಾ ಚಪ್ಪಲಿ ಹಾಕದೆ ಬಿಡ್ತಾರೆ ಹಾಕಲ್ಲ ಎಲ್ಲ ತೋಟಸಲ್ಲಿ ಇಡ್ತಾರೆ ಚಪ್ಪಲಿ ಮತ್ತೆ ಮನೆದೇನು ಇಡಿಗ್ಲು ಮತ್ತೆ ಚಾಪೆ ಎಲ್ಲ ತಾಂಡೋಗಿ ಇಡ್ತಾರೆ ಅಂತ ಕೇಳ್ಪಟ್ಟೆ ತಾಂಡೋಗಿ ಆಚೆ ಇಡ್ತಾರೆ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಒಬ್ಬರೇ ಒಬ್ರು ಚಪ್ಪಲಿ ಹಾಕಿಲ್ಲ ಬೆಲ್ಟ್ ಆಗ್ಲಿ ಲೆದರ್ ಐಟಮ್ ಯಾವ್ದು ಪೊಲೀಸು ಅವ್ರು ಯಾರೇ ಎಷ್ಟೇ ಎತ್ತರದ ಅಧಿಕಾರಿ ಬಂದ್ರು ಕೂಡ ತಲೆಗೆ ಆ ಲೆದರ್ ಕ್ಯಾಪ್ ಕೂಡ ಹಾಕಂಗಿಲ್ಲ ಇಂತ ಜಾತ್ರೆ ಇಂತ ದೇವರು ಜಗತ್ತಲ್ಲಿ ಎಲ್ಲೂ ಇಲ್ಲ ಏನೇನಿಲ್ಲ ವಿಶೇಷ ಹೆಂಗೆ ಈಗ ಪೂಜಾರರು 100 ಜನ ಇದ್ದಾರಂತೆ ಬಡಿಯರು 80 ಜನನ 100 ಜನ ಅಂತೆ ಪಟಾಕಿ ಹೊಡಿಯರು ಕೂಡ ಪೂಜಾರರು ಬಡಿಯರು ಪಟಾಕಿ ಹೊಡಿಯರು ಎಲ್ಲ ಉಪವಾಸ ಎಲ್ಲ ಮಡಿ ಮೇಲೆ ಇರ್ತಾರ ಪತ್ತೆ ಇರ್ತಾರ ಒಟ್ಟು ಏನು ಬೇಯಿಸಿದ ಏನು ತಿನ್ನಲ್ಲ ಅಣ್ಣ ನಿಮ್ದು ಯಾವೂರು ಈ ದೇವ್ರ ನೀವು ನೋಡಿದಿರಾ ಹೋಗ್ಲಿ ಇಲ್ಲ ಕಾರಣ ಈ ಊರವ್ರು ನೋಡ್ಯಾರ ಹೋಗ್ಲಿ ಈ ಊರಲ್ಲಿ ಹಿಂದೆ ಇರುತ್ತಿದ್ರಲ್ಲ ಅವ್ರಿಗೆ ಗೊತ್ತು ಯುವಕರಿಗೆ ಇನ್ನೂ ಗೊತ್ತಿಲ್ಲ ಅವ್ರದ್ದು ದೇವ್ರ ಹೆಂಗಿದೆ ಪಾಲ್ಕಿ ಹೆಂಗಿದೆ ಒಳಗೆ ಏನಿದೆ ಯಾರಿಗೂ ಗೊತ್ತಿಲ್ಲ ನಿಗೂಢ ದೇವ್ರು ಯಾರಿಗೂ ಗೊತ್ತಾಗೋದು ಇಲ್ಲ ನೀವೆಲ್ಲರೂ ನೋಡಿದ್ರಿ ಇಂಥ ದೇವ್ರ ಇತಿಹಾಸದಲ್ಲೆಲ್ಲೂ ನೋಡಿರಲ್ಲ ಅಂದ್ರೆ ಯಾವಾಗ ಸ್ವಾಮಿನ ಆಚೆ ತಂದ್ರಲ್ಲ ಅವಾಗ ಯಾರು ಕಣ್ಣಿ ಕಟ್ಟದ ಯಾರು ಅವರು ಕಟ್ಬಿಟ್ಟು ಒಳಗ್ ಬಿಡ್ತಾರೆ ಆ ಸ್ವಾಮಿನ ಹೆಂಗೆ ಅವರು ಅದು ಕಂಡು ಹಿಡಿತಾರೆ ಅಷ್ಟಲ್ಲಿ ಇರ್ತಾರೆ ಒಟ್ಟು ಬಿಲ್ಪತ್ರೆನೇ ಮೂಲ ಅಂತ ಹೇಳ್ತಾರೆ ದೇವ್ರಿಗಲ್ವಾ ವಿಭೂತಿ ಬಿಲ್ಪತ್ರೆ ಆ ಪಾಲ್ಕೆ ಒಳಗೆ ಇಟ್ಕೊಳ್ಳೋದು ಪಾಲ್ಕೆ ತಗೊಂಡು ಹೋಗ್ತಾ ಇರೋದೆ ಉಬ್ಬಿ ಬರುತ್ತಂತಲ್ವಾ ಗ್ಯಾರಂಟಿ ಆಗೋದು ಅಂದ್ರೆ ಅವ್ರಿಗೆ ಪೂಜೆ ಆಗಿ ಅವರು ಹಿಂದಿಬ್ರಾಳು ಮುಂದಿಬ್ರಾಳು ಹೋಗ್ತಾರೆ ಅಲ್ಲ ಈಗ ಹೋಗಿರೋರು ಎಷ್ಟು ಜನ ಅಲ್ಲಿಗೆ ಒಂದು 100 ಜನ ಅಂತಲ್ಲ ಪೂಜಾರಿ ಇರೋದು ಅವರೆಲ್ಲ ವಾಪಸ್ ಇಲ್ಲಿ ತೇರ್ಗೆ ಹಾ ಹಾ ಅದ ಈಗ ಉಬ್ಬಂದು ಅಂದ್ರೆ ದೇವ್ರ ಪೂಜೆ ಆದ್ಮೇಲೆ ಉಬ್ಕೊಳ್ಳುತ್ತೆ ಅಂತ ಅಲ್ವಾ ಆ ಒಂದು ನಂಬಿಕೆ ನೋಡಿ ಇದು ಈ ದೇವ್ರನ್ನ ಯಾವೊಬ್ರು ನೋಡಿಲ್ಲ ಅನ್ನೋದು ಇದು ಸ್ಪೆಷಲ್ ಅಂದ್ರೆ ಕಣ್ ಕಟ್ಬಿಟ್ಟು ಒಳಗ್ ಬಿಡ್ತಾರಲ್ವಾ ಆ ಬೀಗ ಕಿತ್ಕೊಂಡ್ಬಿದ್ಮೇಲೆ ಅಲ್ವಾ ಹಾ ಹಾ ಆಮೇಲೆ ಐನಾರು ಕಣ್ ಕಟ್ಟಿ ಒಳಗ್ ಬಿಡ್ತಾರೆ ಪೂಜಾರಿಗಳನ್ನ ಅವರು ದೇವ್ರನ್ನ ಹೊಡಿಸ್ಕೊಂಡ್ ಕರ್ಕೊಂಬರೋದು ಹಾ ಹಾ ಇಲ್ಲಿ ತಗ ಯಾರು ಈ ದೇವ್ರು ಕೂಡ ನೋಡಿಲ್ಲ ಈ ದೇವ್ರಿಗೆ ನಡ್ಕೊಂಡಾಗೆಲ್ಲ ಒಳ್ಳೇದಾಗೋದು ಏನಾರ ಆಗಿದ್ಯಾ ಬೇಡಿ ಈ ಜನ ನೋಡಿದ್ರೆ ಆಮೇಲೆ ಇನ್ನೊಂದು ಕುಡ್ಕೊಂಬರಂಗಿಲ್ಲ ಇದೆಲ್ಲ ಇದೆ ಮುಟ್ಟು ಮೈಲ್ಗೆ ಆದ್ರೆ ಬರೋ ಹಾಗೆ ಇಲ್ಲ ಊರಿಂದ ಆಚೆನೇ ಇರ್ಬೇಕಲ್ವಾ ಎಲ್ಲ ಚಪ್ಪಲಿ ಇತ್ಯಾದಿ ಎಲ್ಲ ಏನವ ಏನ್ ತಾಯಿ ಕೇಳಿಸ್ತಿಲ್ಲ
ದೇವರು ವಿಗ್ರಹ ಯಾರು ನೋಡಿಲ್ಲ ಬರೀ ಪಾಲ್ಕೆ ಅಷ್ಟೇ ಅಲ್ವಾ ಪಾಲ್ಕೆನೆ ಆಮೇಲೆ ಮುಖ್ಯವಾಗಿ ದೇವರದ ವಿಡಿಯೋ ಮಾಡಗೇ ಇಲ್ಲ ಅದೇ ಕಂಡು ನೋಡಿ ನಾನು ಸ್ನೇಹಿತರೆ ನಾನು ವಿಡಿಯೋ ಮಾಡಿಲ್ಲ ಯಾಕಂದ್ರೆ ಅದಕ್ಕೆ ಮೀರಿ ನಾವು ಹೋಗಬಾರ್ದು ದೇವ್ರದ ಏನ್ ಕ್ರಮ ಇದೆಯೋ ಅದೇ ತರ ನಾನು ವಿಡಿಯೋ ಮಾಡಿಲ್ಲ ಬರೀ ಹಾಗೆ ಹೇಳೋಣ ಅಂತ ಬಟ್ ಈಗ ಜಸ್ಟ್ ದೇವ್ರು ಈಗಷ್ಟೇ ಹೋಗಿದೆ ಈಗ ಎಲ್ಲಿ ಪೂಜೆಗೆ ಹೋಗ್ಬಿಟ್ಟು ದೇವ್ರು ಅಲ್ಲಿ ಗದ್ಗೆ ಮಾಡೋದಷ್ಟೇಯಾ ಒಂದ್ ಕೆರೆ ಐತೆ ಮಕಡ ಮಾಡ್ಕೊಂಡ್ಬಿಡೋದು ಮೇಲ್ ನೋಡ್ದಂಗ ಎಲ್ಲೂ ನೋಡ್ದಂಗೆ ಒಟ್ಟು ಇಲ್ಲ ಕಡೆ ಮನಿಕೊಂಡು ಅಲ್ಲಿ ನಮ್ಮಅಪ್ಪಗ ಏನ್ ಪ್ರತ್ಯಕ್ಷ ಆಗ್ತಾರ ದೇವ್ರು ಯಾವ್ದೋ ದೇವ್ರು ಬಂದು ಮುನಿ ಸಂಚರಣೆ ಯಾವ್ದೋ ಪೂಜೆ ಆಗುತ್ತೆ ಪೂಜೆ ಆಗಿ ಆಮೇಲೆ ಅವ್ರು ಮನಿಕೊಂಡಿದ್ದವ್ರಿಗೆ ನೀರ್ ಹಾಕ್ದಂಗ ಆಗುತ್ತೆ ಮೈ ಮೇಲೆ ಇಲ್ಲ ಕಪಾಳ್ ಕೊಡ್ದಂಗ ಆಗುತ್ತೆ ಅಂತ ಹೇಳಿದ್ರು ಗಂಡೆ ಶಬ್ದ ಅದ್ರಷ್ಟ ಕದೆ ತಾನಾಗಿ ಆಗುತ್ತಂತೆ ಬಾಲ್ಕಿ ಇಟ್ಬಿಟ್ಟು ಹೋಗಿ ಮಲ್ಕಂತಾರೆ ತನ್ನಷ್ಟಾನೆ ಗಂಟೆ ಶಬ್ದ ಬರುತ್ತೆ ಅದಾದ್ಮೇಲೆ ಅಲ್ಲಿ ಒಂದು ಸಾವಿರಾರು ಗಂಟೆ ಇದಾವೆ ಅಲ್ದ ಮರದಲ್ಲಿ ಅಷ್ಟು ಶಬ್ದ ಮಾಡಕ್ ಶುರು ಮಾಡ್ತವೆ ನೋಡಿ ನೋಡಿ ಇದು ಗಮನಿಸ್ಬೇಕು ನೋಡಿಲ್ಲ ಕೇಳಿರೋದು ಅಲ್ಲ ಸತ್ಯನೇ ಹೇಳ್ತಾರೆ ದೇವ್ರ ಬಗ್ಗೆ ಯಾರು ಸುಳ್ಳು ಹೇಳಕ್ ಬರ್ತಾರೆ ಶಿವರಾತ್ರಿ ಹಬ್ಬದಲ್ಲಿ ಹೋಗ್ತಿವಿ ಪೂಜೆ ಮಾಡಿಸ್ತೀವಿ ಸಾವಿರಾರು ಗಂಟೆಗಳು ಕಟ್ಟಿದಾರಲ್ಲಿ ಬೇಡ್ಕೊಂಬಂದು ಫಲಿಸಿದ ಮೇಲೆ ಅರ್ಕೆ ತೀರಿಸೋದು ಗಂಟೆ ಕಟ್ಟಿ ಅಲ್ವಾ ಆಯ್ತು ಅದಾದ್ಮೇಲೆ ಏನಾಗುತ್ತೆ ನೀರು ಹಚ್ಚಂಗಾದಾಗ ಅಲ್ಲ ಪಾಲ್ಕೆ ಎದ್ದಿರುತ್ತಂತಲ್ಲ ಪೂಜಾರೆ ಸ್ನೇಹಿತರೆ ಗಮನಿಸ್ಬೇಕು ಇವರು ಇಲ್ಲಿಂದ ತಾಂಡೋ ಪಾಲ್ಕೆನಲ್ಲಿ ಇಟ್ಟು ಮಲಗಿರ್ತಾರೆ ಅವ್ರಿಗೆ ನೀರು ಚಿಮ್ಸ್ದಂಗಾಗುತ್ತೆ ಅಥವಾ ಕಪಾಳ ಕೊಡ್ದಂಗಾಗುತ್ತೆ ಅಂತ ಹೇಳಿದ್ರು ಅದಾದ್ಮೇಲೆ ಇವರು ಆ ಕ್ಷಣಕ್ಕೆ ಆ ಜಾಗಕ್ಕೆ ಏನು ಪಾಲ್ಕೆ ಇಟ್ಟಿದ್ರು ಅಲ್ಲಿಗೆ ಬಂದಾಗ ಪಾಲ್ಕೆ ಗಾಳಿನಲ್ಲಿರುತ್ತೆ ಅಂದರೆ ಇವ್ರು ಎತ್ಕೊಳ್ಳೋ ಥರ ಇರಲ್ಲ ಆಲ್ರೆಡಿ ಅದು ಎದ್ದು ನಿಂತಿರುತ್ತೆ ಇವರು ಜಸ್ಟ್ ಹೆಗ್ಲು ಕೊಟ್ಟು ಎತ್ಕೊಂಡು ಬರ್ತಿರ್ತಕ್ಕಂಥದ್ದು ಅನ್ನೋದನ್ನ ಕೇಳ್ಪಟ್ಟಿದ್ದೀನಿ ಹಾಂ ಅಲ್ಲಿಂದ ಓಡಕ್ ಶುರು ಆಗುತ್ತೆ ಇಳಿಸಿ ಅಲ್ಲ ಇಲ್ಲಿ ಇನ್ನೊಂದು ಕೇಳಿದೆ ಈಗ ಮದ್ನರಿರ್ಲಿ ಹೂದರು ಬಡಿಯರು ಪ್ರತಿಯೊಬ್ರು ಮಡಿ ಮೇಲೆ ಮಾಡೋದಂತಲ್ಲ ಪಟಾಕಿ ಕೂಡ ಮಾಡೋರು ಹಾಂ ಬೇಯಿಸಿದ್ದೇನು ತಿನ್ನಲ್ಲ ಅನ್ನೋದಲ್ವಾ ಅಲ್ಲ ಇನ್ ಕೇಸ್ ಅವ್ರು ಉಚ್ಚ ಪಚ್ಚ ಹೋಗಿದ್ರೆ ಸ್ನಾನ ಮಾಡ್ಕೋ ಅಲ್ಲ ಪಟಾಕಿ ಹೊಡೆಯೋರು ಮಡಿ ಮೇಲೆ ಮಾಡ್ಬೇಕು ಅಂದ್ರೆ ಈ ಜಗತ್ತಲ್ಲಿ ಎಲ್ಲೂ ಯಾವ್ದೇವ್ರು ಈ ತರ ಇಲ್ಲ ಅಂತ ಕಾಣುತ್ತಲ್ಲ ಏನಪ್ಪ ಅಂದ್ರೆ ಹಿಂಗ ಪಾಲ್ಕ್ ಹೋಗ್ಬೇಕಾರೆ ಹೋಗ್ಬೇಕಾದ್ರೆ ಸಣ್ಣಗಿದ್ದಂಗ ಕಾಣುತ್ತೆ ಬರ್ಬೇಕಾರೆ ಈಗ ಆಗುತ್ತಲ್ಲ ಅದೊಂದೇ ಭಗವಾನ್ ಸ್ವಾಮಿ ಅದ್ ನೋಡದೆ ಕಣ್ಣೇನಾರ ನಮ್ಗೆ ಇದಾವೆ ಅಂತ ಆದ್ರೆ ಪುಣ್ಯ ಇದ್ರೆ ಮಾತ್ರ ಇದು ನೋಡ್ಬೋದು ಅಲ್ವಾ ಜಗದಲ್ಲಿ ಎಷ್ಟು ಕುಣಿದ್ರು ಏನಾಗಲ್ಲ ಪಾಲ್ಕೆ ಬೆಂಕಿ ಮೇಲೆ ಕುಣಿತಾರೆ ಬೆಂಕಿ ಬಿದ್ದಂದ್ರೆ ಮುಗಿದ್ವಾ ಕಲ್ಕೊಂಡು ಪಾಲ್ಕೆ ಅವ್ ಬರ್ದಾರ ಕೂತ ಅವ್ರಿಗೆ ಏನು ಊರಲ್ಲ ಅಯ್ಯಪ್ಪ ಹಿಂಗಿದ್ದು ಕೂಟ ಹಿಂಗಾಗ್ಬಿಡ್ತು ಓ ಅಂದ್ರೆ ದೇವ್ರು ಆಗ ಆ ಜಾಗದಿಂದ ಬಿತ್ತು ಅಲ್ಲಿ ಬಂದು ಬರೇ ಖಾಲಿ ಪಾಲ್ಕಿ ಇಚ್ಕೋತ ಬರ್ತಾರಲ್ಲ ಬರೇ ಬಟ್ ಸೇಮ್ ಎಲ್ಲ ಫಸ್ಟ್ ಹೋಗ್ಬೇಕಾರೆ ಹಿಂಗಿತ್ತು ಹಂಗಾಗುತ್ತೆ ಅದಕ್ಕಿಂತ ಇನ್ನೂ ಇದಾಗಲ್ಲ ಇದಕ್ಕಿನ್ನ ವಿಸ್ಮಯ ಏನಾದ್ರು ಇದೆಯಾ ಜಗತ್ತಲ್ಲಿ ಈ ಭಕ್ತಿ ಅಲ್ಲ ಅದು ಯಾರು ಕುಡ್ದಿಲ್ಲ ಗುಟ್ಕ ಹಾಕೊಂಡಿಲ್ಲ ಚಪ್ಪಲಿ ಹಾಕಿಲ್ಲ ಬೆಲ್ಟ್ ಹಾಕಿಲ್ಲ ಬುದ್ಧಿರ್ ಬಂದು ಚಪ್ಪಲಿ ಹಾಕಿ ಬಂದು ನೋಡೋರು ಹೌದೌದು ಹಾ ಹಾ ಎಂತ ಅಧಿಕಾರಿ ಬರ್ಲಿ ಯಾವ ಸಿಎಂ ಬಂದ್ರು ಆಚೆ ಬಿಟ್ಟೆ ಬರ್ಬೇಕು ಇಲ್ಲಿಗೆ ಒಬ್ನು ಹಾಕಿಲ್ಲ ಟೋಪಿ ಹಾಕಿಲ್ಲ ಪೊಲೀಸ್ನವರು ನೀವ್ ಎಷ್ಟು ವರ್ಷದಿಂದ ನೀವು ನೋಡ್ತಿರೋದು ಇದೆ ಜಾತ್ರೆ ಅಲ್ಲ ಎಷ್ಟನೇ ಜಾತ್ರೆ ಇದು ನಿಮ್ಗೆ ಇದು ಹನ್ನೊಂದನೇ ವರ್ಷ ಹತ್ತು ಹನ್ನೊಂದೂವರೆ ಹನ್ನೊಂದು ಹನ್ನೊಂದೂವರೆ ವರ್ಷ ಅಂತ ಹೇಳಿದ್ರಿ ಒಬ್ಬ ಕುಡ್ದವನೇ ಕುಡ್ದು ಮನೇಲಿ ಹೆಂಗಸ್ರು ಸ್ನಾನ ಮಾಡಿದ್ಯಾ ಹೋಗ್ಬೇಡ ಬೇಡ ಬೇಡ ಅಂತ ಹೇಳಿದ್ರೆ ಅಂತವ್ರಿಗೂ ನೀರ್ ಬಂದ್ಬಿಟ್ಟವನೇ ನೀರ್ ಬಂದು ಶಿರ ಬಂದವನೇ ಹಿಂಗ್ ಮದ್ದಲ್ಲಿ ಮದ್ದತ್ತಿದ್ರೆ ಆ ಮದ್ದು ಹೋಗಿ ಮರ್ಕೊಡ್ದು ಎಂದೊಳ್ಗೆ ಅವ್ನ ಒಬ್ಬನಿಗೆ ಹೊಡೆದೈತಿ ಹಾ ಹಾ ಮಾಡಿ ತಪ್ಪಿಗೆ ಅಲ್ಲೇ ಬಹುಮಾನ ಕೊಟ್ರು ದೇವ್ರು ಹಿಂಗೆ ಒದ್ದಾಡ್ತಾ ಅಯ್ಯಪ್ಪ ಅದು ನೀವುಗಳು ನೋಡಿದ್ರಿ ಜನ ನೂಕ್ ನೂಕ್ಲಾಗ ನಿಂತವ್ರೆ ಅವನೊಬ್ಬನಿಗೆ ಆಗೈತೆ ಆತರ ಬಿಟ್ಟು ಹಳ್ಳಿ ಮರ್ಕ್ ಕೊನೆಗೆ
ಬಟ್ ಇದು ಪಟಾಕಿಲೇ ಶುರುವಾಗಿ ಪಟಾಕಿಲೇ ಜಾತ್ರೆ ಮುಗಿಯೋದು ಯಾತ್ರೆಗಳು ಪಟಾಕಿಲೇ ಅಲ್ಲ ಈಗ ಎಲ್ಲ ಶುದ್ಧವಾಗಿ ಬಂದಿರ್ತಾರೆ ಅವ್ರಿಗೇನು ಸಮಸ್ಯೆ ಆಗಲ್ವಾ ಈಗ ನಾವೆಲ್ಲ ಈಗ ನಾನು ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಅಂಗಡಿಗೆ ಹೋಗಿದ್ದೆ ಬೈಕ್ಗೆ ಮತ್ತೆ ಬಂದು ಸ್ನಾನ ಮಾಡ್ಕೊಂಡು ಸೀದಾ ಬಂದಿದ್ದೀವಿ ಹಂಗಂದ್ರೆ ಆ ಥರ ಇದ್ರೆ ಏನು ಸಮಸ್ಯೆಗಳಿರಲ್ಲ ಮಡಿಮೈಲಿಗೆ ಮಾಡ್ಕೊಂಬಂದ್ರೆ ಕಟ್ಟಿಟ್ಟ ಬುತ್ತಿ ಸರಿ ಆಯ್ತು ನಮಸ್ಕಾರ ಏನಾರು ಒಂದು ಸೂಚನೆ ಸಿಗುತ್ತೆ ಗಂಟೆ ಶಬ್ದ ಆಗುತ್ತೆ ಲಕ್ಷಾಂತರ ರೂಪಾಯಿ ಮದ್ದು ಸುಡ್ತಾರೆ ಬರೇ ಬೆಂಕಿಲೇ ಆಡುತ್ತೆ ದೇವರು ಉತ್ಸವ ಎಲ್ಲ ಬೆಂಕಿಲೇ ಆಗುತ್ತೆ ನೀವ್ ಎಷ್ಟು ವರ್ಷದಿಂದ ನೋಡ್ತಿದ್ದೀರಿ ನೀವ್ ಎಷ್ಟು ವರ್ಷ ಇದ್ದೀರಿ ಜಾತ್ರೆ ನಿಮಗೆ ಈಗ ಜಾತ್ರೆಗೆ ಅಪ್ಣೆ ಕೊಟ್ಮೇಲೆ ಮಾಡೋದು ಅದ ಈ ವರ್ಷ ಕೊಟ್ರೆ ಮಾಡುತ್ತಾರೆ ಇಲ್ಲ ಮುಂದ್ ವರ್ಷ ಈಗ ಇದು 11ನೇ ವರ್ಷ ಅಲ್ವಾ 11ನೇ ವರ್ಷ ಅಲ್ವಾ ಯಾರೋ ಪೂಜಾರ ಮಗ ಅವ್ರ ಸೊಸೆನೂ ಇದಾದ್ರಂತೆ ಅವ್ರು ಬೆಂಗಳೂರಲ್ಲೇ ಉಳಿದಿದ್ದಾರೆ ಪೂಜಾರು ಕಡೆಯವರು ಮಗನು ಸೊಸೆನು ಒಟ್ಟು ಒಟ್ಟಾರೆ ಈ ತರ ಜಾತ್ರೆ ನೀವೆಲ್ಲ ನೋಡಿಲ್ಲ ಕೇಳಿಲ್ಲ ಅಲ್ವಾ ದೇವ್ರ ಅಪ್ಪನೆ ಕೊಟ್ಟೈತೆ ಅಂದ್ರೆ ಗಡ್ಡ ಗಡ್ಡ ನಡೆಸ್ತೀವಿ ಈ ಕಾರ್ಯ ಜಾತ್ರೆ ಆಗಿ ಮುಗಿಯತಂಗ ಒಟ್ಟಿಗೆ ಜಾತ್ರೆ ಈಗ ಪ್ರಾರಂಭ ಆಗಿರೋದು ಯಾವಾಗ ಇವತ್ತೇ ಜಾತ್ರೆ ಪ್ರಾರಂಭ ಈಗೇನು ಶುರು ಆಯ್ತಲ್ಲ ಈಗಷ್ಟೇ ಈಗ ಹೋಗ್ಬಿಟ್ಟು ಒಂದೆರಡು ಗಂಟೆ ಆಗುತ್ತೆ ಅದು ಕೆಲಸ ವಾಪಸ್ ಬರೋಕೆ ಬಂದ ನಂತರ ಕುಣಿಯುತ್ತೆ ಅಲ್ಲ ದೇವ್ರನ್ನು ತೇರಿಗೆ ಹತ್ತಿರಿ ತೇರ್ ಸಿದ್ಧವಾಗಿದೆ ಅಲ್ಲಿಗೆ ಯಾವ ದೇವ್ರ ಹತ್ತದು ಅದೇ ಇವ್ ಮತ್ತೆ ಕರ್ಕೊಂಬರಕ್ ಹೋದ್ರಲ್ಲ ಈ ಕಡೆ ಕೆಳಕ್ಕೆ ಅವ್ರನ್ನ ಅಲ್ಲಿ ಕೂರಿಸ್ತಾರೆ ಇವ್ರು ಅಷ್ಟೊತ್ತಿಗೆ ಬಂದಿರ್ತಾರ ಕಲ್ಬಾವಿಗೆ ಏನ ಇದೆ ಅಂತ ಹೇಳಿದ್ರಲ್ಲ ಅಲ್ಲಿಗೆ ಸರಿ ಸರಿ ಯಾರ ತಲೆಗಾರ ಬೀಳ್ಬೋದು ಎಲ್ಲಿಂದ ಮಾಡ್ದಂಗ್ ಅಲ್ಲ ಇದೆಲ್ಲ ನೀವು ನೋಡಿದಿರಿ ಅಲ್ಲ ನೀವು ತಪ್ಪು ಮಾಡದಲ್ಲೇ ಹೋಗಿ ಏನಾರ ಆಗಿದೆಯಾ ನಿಮ್ಗೆ ಯಾರ್ಗಾನ ವರ್ಷದಲ್ಲಿ ಜಾತ್ರೆ ಆಯ್ತು ಅವ್ರ ಮನೇಲಿ ಸೂತ್ಕ ಆಗಿದ್ರು ಸರಿ ಅವರು ಕಾಲಿಟ್ಟ ಬೇಡ್ಕೊಂಡ್ರು ಜಾತ್ರೆ ಹೋಗ್ಬೇಡ ಅಂತವ ಅವ್ರು ಆ ಮಾತು ಮೀರಿ ಬಂದು ಕುತ್ಕೊಂಡು ಇಲ್ಲಿ ಪ್ರಾಣನ ಕಳ್ಕೊಂಡ್ರು ಅದ್ಯಾರ ಹುಡುಗ ಯಾರೋ ಬಿಸಿನ ಕುಡಿಕೆ ಹೊಡಿತು ಅಂತ ಹೇಳಿ ಅಂದ್ರೆ ಅವ್ರ ಹೆಂಡತಿ ಮೈಲ್ಗೆ ಮುಟ್ಟಾಗಿದ್ರು ಅನ್ನೋ ಕಾರಣಕ್ಕೆ ಹೋಗ್ಬೇಡ ಅಂದ್ರೆ ಯಾಕೆ ಬಂದ ಆತ ದೇವ್ರ ಮೇಲೆ ಭಯ ಭಕ್ತಿ ಇಲ್ದಲೇ ಬಂದು ನಮ್ಗೆ ಈಗಲೂ ಕೈ ಕಾಲು ನಡುಕ್ತಾ ಐತೆ ಇಲ್ಲ ಕೇಳಿ ಅವ್ರಿಗೆ ಅದೇನ್ ಭಯ ಇಲ್ಲ ಊರ್ ಪಕ್ಕ ಗುಡ್ಡನಹಳ್ಳಿ ಅಂತ ಐತೆ ಅವ್ರಾದ್ ಮಾಡ್ರು ಅವ್ರ ಮನೇಲಿ ಸೂತ್ಕ ಆಗಿದ್ರು ದೇವಸ್ಥಾನ ಇವತ್ತು ಹೋಗೋದ್ ಬೇಡ ಅಂದ್ರು ಅವ್ರ ಯಾರೋ ನೆಂಟರು ಬಂದಿದ್ರು ಅವ್ರ ಮನೆಗ್ ಬಂದು ಅವತ್ತಿನ ಕಾಲದಲ್ಲಿ ಎತ್ತುಗಾಡಿ ಹುಡ್ಕೊಂಡ್ ಬರ್ತಾ ಇದ್ರು ಅರ್ಧ ತಾರೀಕು ಬರಾಗ ಬಂಡೆ ಎತ್ತಿನ ಗಾಡಿ ಮುಗಿಸ್ಕೊಂಡು ಸಣ್ಣ ಗುಡ್ಡೆ ಒಬ್ರಿಗೆ ಚಿಕ್ಕೊಂದೇವೆ ಕಾರಣ ಅವ್ರ ಏನ್ ಮಾಡಿದ್ರು ತಪ್ಪು ಅದೇ ಸೂತ್ರ ಮನೆ ಸೂತ್ರ ಅದನ್ನು ಮೀರ್ ಬಂದ್ರು ಅನುಭವಿಸಿರು ಕೈ ಮುಟ್ಕೊಂಡು ಈಗ ನಾಳೆ ನಾಡ್ದು ಸ್ಟೋರಿ ಶುರು ಆಗ್ತವೆ ಈ ಮುಟ್ಟಾಗಿ ಇನ್ನೇನೋ ಮಾಡ್ಕೊಂಡ್ ಬಂದರ್ದು ನಾಳೆ ಶುರು ಆಗ್ತವೆ ಸ್ಟೋರಿಗಳೆಲ್ಲ ಇದೆಲ್ಲ ಆದ್ಮೇಲೆ ಬರೋದ್ ಬಿಟ್ಟವ್ರೆ ಈಗ ಆಯ್ತು ಅಲ್ಲಿಂದ ಬರುತ್ತೆ ಇಲ್ಲಿ ಬಿರ್ಸಿನ ಕುಡಿಕೆ ಮೇಲೆ ಎಲ್ಲ ಕುಣಿಯುತ್ತೆ ಅದಾದ್ಮೇಲೆ ಗದ್ಗೆ ಯಾವಾಗ ಹಾಕ್ತಾರ ಅವರು ಬೆಳಗಿನ ಜಾವ ಕೆಂಡ ತುಳಿತಾರೆ ಅದಾದ್ಮೇಲೆ ಮತ್ತೆ ಹೋಗಿ ಗದ್ಗೆ ಹಾಕ್ತಾರೆ ಇನ್ ಮತ್ತೆ ಮುಂದಿನ ಜಾತ್ರೆಗೆ ಎತ್ತದ ಇವತ್ತೇನ್ ಬಂದಿದ್ರಲ್ಲ ಆ ತರ ಅಲ್ಲಿಂದ ಐದಲ್ಲ ಹತ್ತು ವರ್ಷ ಆದ್ರೂ ದೇವಸ್ಥಾನದಲ್ಲಿ ಇರೋದೆ ಅದಕ್ಕೆ ಪೂಜೆ ಆಗಲ್ವ ಪಾಲ್ಕೆಗೆ ಅಲ್ಲ ಪಾಲ್ಕೆಗಂತೂ ಪೂಜೆ ಆಗಲ್ಲ
ಬಾಗಿಲಿಗೆ ಪೂಜೆ ಮಾಡ್ಕೊಳ್ಳೋದು ನಿತ್ಯ ಪೂಜೆ ಅಲ್ಲ ಅದೇ ಇಲ್ಲಿ ಪೂಜೆ ಆದ್ಮೇಲೆ ತನ್ನಷ್ಟಾನೆ ಬಾಗಿಲು ತಕ್ಕೊಳತ್ತಂತ ಬೀಗ ಬೀಗ ತನ್ನಷ್ಟಾನೆ ತಕ್ಕೊಳತ್ತಂತಲ್ವಾ ಪೂಜೆ ಮಾಡಿ ದೇವ್ರ ಅಡಿಸ್ಕೊಂಡು ಹೋದ್ಮೇಲೆ ಕೆಂಡ ಕುಳಿತ್ಮೇಲೆ ಮತ್ತೆ ದೇವಸ್ಥಾನಕ್ಕೆ ಇದ್ಗೆ ಮಾಡಿದ್ರೆ ದೇವ್ರ ಯಾವ ತಪ್ಪಣೆ ಕೊಡುತ್ತ ಅವತ್ತಲೇ ಒಂದೇ ದಿನ ಜಾತ್ರೆ ನಂಗಂದ್ರೆ ನಾಳೆ ಏನಿರಲ್ಲ ನಾಳೆ ಬೇರೆ ದೇವ್ರ ನೂರ ಒಂದು ದೇವ್ರಿದ್ದಾವೆ ಊರಲ್ಲಿ ನೂರ ಒಂದ ಬೆಂಕಿ ಬೊಮ್ಮಪ್ಪಂದೆ ಈ ಊರು ಕೆಂಕೆರೆ ಊರೊಳಗೆ ನೂರ ಒಂದು ದೇವ್ರಿದಾವ ಮೂಲ್ ಮೂಲ್ಗು ಒಂದೊಂದು ದೇವ್ರ ಹಂಗಂದ್ರೆ ಅವೆಲ್ಲಕ್ಕೂ ಪೂಜೆ ಆಗುತ್ತೆ ಡೈಲಿ ಅದು ನಾಳೆ ಅದ ಮರಿದಲ್ಲ ಇವತ್ತು ಗದ್ಗೆ ಆದ್ಮೇಲೆ ಗದ್ಗಾದ್ಮೇಲೆ ಆರುವರೆಗೆ ಮುಗಿದ್ರೆ ಕೆಂಡ ತುಳಿದ್ರೆ ಒಂದು ಮನೆಗೆ ಐದು ಆರು ಮರಿ ಕಡ್ಕೊಂಡು ಅದ್ ಯಾವ ದೇವ್ರಿಗೆ ಕಡಿತಾರೆ ಎಲ್ಲ ದೇವ್ರಿಗೆ ಇಲ್ಲಿ ಇದಾವಲ್ಲ ಮರಿ ಆಗ ದೇವ್ರಿಗೆ ಕಣ್ಣಮ್ಮ ಗುಡ್ಲಮ್ಮ ದೊಡ್ಡವಾ ದೊಡ್ಡಮ್ಮ ಆ ದೇವ್ರಿಗೆಲ್ಲ ಬರಿಬೇಕು ಸರಿ ಸರಿ ಸ್ವಾಮಿ ಗದ್ಗಾದ್ರೆ ಸ್ಟಾರ್ಟಿಂಗ್ ಅಂತ ಮರಿ ಕಡೆ ಆಯ್ತು ಆಯ್ತು ಕಣಮ್ಮ ಆಯ್ತು ಪಾಲಕಿ ಇಟ್ಬಿಟ್ಟು ಪೂಜೆ ಪಜೆ ಈಗ ಇಲ್ಲಿಂದ ಹೋಯ್ತು ಪದಕ್ಕೆ ಇಡ್ತಾರಲ್ಲಿ ಇಟ್ಬಿಟ್ಟು ಯಾರ ಹಿಂಬಾಕ್ ಹೋಗ್ತಾರಂತ ಇದೇನ ಬಾವಿ ಇದೆ ಅಂತ ಅಲ್ಲಿ ಮಲ್ಕಂತಾರೆ ಬಾವಿ ಅಂದ್ರೆ ಈಗ ಮಧ್ಯ ನಿಲ್ಲಿಸ್ಬಿಟ್ಟು ಸ್ನಾನ ಮಾಡ್ಕೊಂಡು ಮಡ್ಕೆಲಿ ನೀರ್ ತಗೊಂಡ್ ಹೋಗ್ಯಾರ ಅದ್ರಲ್ಲಿ ಸ್ನಾನ ಮಾಡ್ತಾರೆ ಯಾರು ಪೂಜಾರಿಗಳ ತನ್ನಷ್ಟಾನೆ ಗಂಟೆ ಶುರು ಆಗುತ್ತೆ ಶಬ್ದ ಮಾಡಕ್ಕೆ ಆಮೇಲೆ ಇವರು ಪೂಜಾರ ಯಾರು ಪೂಜೆ ಮಾಡೋದು ನೈವೇದ್ಯ ಎಂತದೂ ಇಲ್ಲ ದೇವ್ರುಗಳೇ ಪೂಜೆ ಮಾಡ್ತವೆ ಅನ್ನೋದು ಅಲ್ವಾ ನಂಬಿಕೆ ಅದಾದ್ಮೇಲೆ ಪಾಲ್ಗೆ ತಗೊಂಡು ಗೊತ್ತಾಗುತ್ತೆ ವಾದ್ಯ ಎಲ್ಲ ಶಬ್ದ ಕೇಳುತ್ತೆ ಹಿಂದ್ಗಡೆ ವಾದ್ಯ ಎಲ್ಲ ಹಾಕಿದ್ದು ಅಲ್ಲ ಪಾಲ್ಕಿ ಎದ್ ನಿಂತಿರುತ್ತಂತ ನಿಜವಾ ಅದೇನು ಗೊತ್ತಿಲ್ಲ ಅಲ್ಲ ಅದೇ ಕೇಳ್ಪಟ್ಟೆ ಪಾಲ್ಕಿ ಈಗ ಇಟ್ಟಿರ್ತಾರಲ್ಲ ಪೂಜೆ ಎಲ್ಲ ಆದ್ಮೇಲೆ ಇವ್ರು ಯಾರು ಪಾಲ್ಕಿ ಎತ್ತಲ್ಲ ಅಂತೆ ಪೂಜಾರಿಗಳು ಪಾಲ್ಕಿ ತನ್ನಷ್ಟಾನೆ ಗಾಳಿಲಿ ನಿಂತಿರುತ್ತೆ ಇವ್ರು ಇಮ್ಡಿಯೇಟ್ ಹೋಗ್ಬಿಟ್ಟು ಹೆಗ್ಲು ಕೊಟ್ಟು ತಗೊಂಬರ್ತಾರಂತೆ ನಿಜ ಅಲ್ವಾ ಅಲ್ಲ ಸುಳ್ಳು ಯಾರು ಹೇಳ್ತಾರೆ ಇಂಥ ಬೆಂಕಿ ಬೊಮ್ಮಪ್ಪ ಮೇಲೆ ಅಲ್ವಾ ಆಯ್ತಾಯ್ತು ಇವತ್ತು ನೀವು ನಿಮಗೆ ಎಷ್ಟು ನೀವು ಹಿಂದಿದ್ರಲ್ಲ ಅವ್ರು ಯಾರು ಹೇಳಿ ಚರಿತ್ರೆ ಯಾರು ಯಾರು ಅದೇ ಬಂದ್ ಕುತ್ಕೊಳ್ಳುತ್ತೆ ಅನ್ನದೇ ಯಾರು ಎತ್ಕೊಳಕ್ ಹೋಗಲ್ಲ ಅಂತ ಹೌದು